ಕೋಲಾರ ಕೆಜಿಎಫ್ನ ರಿಯಲ್ ಹೀರೋ ಸಂಪಂಗಿಯಿಂದ ತೋಟಗಾರಿಕೆ ಸಚಿವ ಮುನಿರತ್ನಂ. ಜಿಲ್ಲೆಯ ಕೆಜಿಎಫ್ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಸಾಧನಾ ಸಮಾರಂಭ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದರು. 10 ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಕಾರ್ಯಕ್ರಮಕ್ಕೆ 12:30 ಗಂಟೆಗೆ ಬಂದ ಸಚಿವರು ಕಾದು ಕುಳಿತ ಕಾರ್ಯಕರ್ತರು ಕೊನೆಗೂ 1 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಡಾಕ್ಟರ್ ಸುಧಾಕರ್ ಮತ್ತು ತೋಟಗಾರಿಕೆ ಸಚಿವರು ಮುನಿರತ್ನಂ, ಕ್ಷೇತ್ರದ ಮಾಜಿ ಶಾಸಕ ವೈ ಸಂಪಂಗಿ ಇನ್ನಿತರ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟನೆ. ಮಾಜಿ ಶಾಸಕ ವೈ ಸಂಪಂಗಿ ಉದ್ಘಾಟನಾ ಭಾಷಣ ಮಾಡಿ ಇದೇ ತಿಂಗಳು 28ರಂದು ನಡೆಯುವ ಸಾಧನಾ ಸಮಾರಂಭಕ್ಕೆ ಕ್ಷೇತ್ರದಿಂದ 10,000ಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನು ಕರೆದುಕೊಂಡು ಬರುತ್ತೇನೆ, ಕ್ಷೇತ್ರದ ಬಿಜೆಪಿ ಪಕ್ಷದ ಶಕ್ತಿ ಪ್ರದರ್ಶಿಸುತ್ತೇವೆ ಎಂದು ನುಡಿದರು. ಕೋಲಾರ ಜಿಲ್ಲೆಯ ಉಸ್ತುವಾರಿ ಮತ್ತು ತೋಟಗಾರಿಕೆ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮುಂದಿನ ಕಾರ್ಯಕ್ರಮದಲ್ಲಿ ಕೆಜಿಎಫ್ನ ಶಕ್ತಿ ಪ್ರದರ್ಶಿಸಬೇಕು. ಈ ಕಾರ್ಯಕ್ರಮದಲ್ಲಿ ಯಾರಾದರೆ ನಾಯಕತ್ವ ಪಡೆದುಕೊಳ್ಳುತ್ತಾರೋ ಅವರೇ ಈ ಭಾಗದ ಮುಂದಿನ ಪಕ್ಷದ ನಾಯಕರು. ಕೆಜಿಎಫ್ ಸಿನಿಮಾದಲ್ಲಿ ಇರುವುದು ರಿಯಲ್ ಹೀರೋ, ಆದರೆ ಈ ಕೆಜಿಎಫ್ ಕ್ಷೇತ್ರದಲ್ಲಿ ಇರುವುದು ರಿಯಲ್ ಹೀರೋ ಅವರೇ ವೈ ಸಂಪಂಗಿ. 2023ರ ಶಾಸಕ ಎಂದು ಈಗಾಗಲೇ ನಿರ್ಧಾರವಾಗಿದೆ. ಅದಕ್ಕಾಗಿ ಈ ಭಾಗದ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಬಲವನ್ನು ಕೊಟ್ಟು ಸಂಪಂಗಿ ಅಂತ ನಾಯಕನನ್ನು ಪಡೆಯಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಇದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಮುನಿರತ್ನಂ ಅವರ ಮಾತುಗಳಿಗೆ ಸಹಮತ ನೀಡಿ ನಿಮ್ಮ ಬಲವನ್ನು ಸಾಧನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೋರಿಸಬೇಕೆಂದು ಹಾಗೂ ನಮ್ಮ ಸಹಕಾರ ಎಂದಿಗೂ ಸಂಪಂಗಿ ಅವರಿಗೆ ಇರುತ್ತದೆ ಎಂದು ಹೇಳಿದರು. ನಂತರ ಮಾಧ್ಯಮದವರು ಕೇಳಿದ ಜಿಎಸ್ಟಿ ಟ್ಯಾಕ್ಸ್ ಬಗ್ಗೆ ಇನ್ನಿತರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು. ವರದಿ ಶ್ರೀನಾಥ್ ನಾಸ್ತಿಕ್. 28ನೇ ತಾರೀಕು ತೋರಿಸಬೇಕು, ತೋರಿಸ್ತೀರಲ್ಲ, ನಾನು ಬರೀ 10,000 ಅಂತ ಹೇಳಿದ್ದೇನೆ. 10,000ಕ್ಕಿಂತ ನೀವು ಎಷ್ಟು ಜನ ಸೇರಿಸ್ತೀರಿ ಅಂತ ಹೇಳಿ ಅವತ್ತು ನಾವೆಲ್ಲ ಕೂಡ ನಮ್ದು ಇಟ್ಟಿರುತ್ತೇನೆ. ಈ ಒಂದು ಸಭೆಯಲ್ಲಿ ಕೆಜಿಎಫ್ ಜನತೆ ರೆಕಾರ್ಡ್ ಮಾಡ್ತೀರಾ, ಇದೆಲ್ಲ ಮಾಡ್ತೀರಿ ಅನ್ನೋಂತ ನಂಬಿಕೆ ಇಟ್ಕೊಂಡಿದ್ದೇವೆ. ಮತ್ತೆ ನಿಮ್ಗೆಲ್ಲ ಕೂಡ ಶುಭ ಹಾರೈಸಿ ಭಾರತೀಯ ಜನತಾ ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ಕೆಜಿಎಫ್ ನಲ್ಲಿ ಕಟ್ಟಬೇಕು ಅಂತ ಹೇಳಿ ಇಟ್ಕೊಂಡವ್ರೆ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ನಾನು ಖಂಡಿತ ಹೇಳ್ತೀನಿ. ಅವ್ರ ಭಾಷೆಯಲ್ಲಿ ನನ್ನ ಭಾಷೆ ಅಲ್ಲ ಇದು, ಮಾಧ್ಯಮದವ್ರು ನಾನೇ ಹೇಳ್ದಂಗೆ ಹೇಳ್ತಾರೆ, ಅವರೇ ಹೇಳ್ತಾ ಇದ್ದೀನಿ. ಅವ್ರ ಅಪ್ರಾಣಿಗೂ 90 ಸೀಟ್ ದಾಟಲ್ಲ ಕಾಂಗ್ರೆಸ್ ಮ್ಯಾಕ್ಸಿಮಮ್. ಅದು ನನ್ನ ಪ್ರಕಾರ ಈಗ 65ರಿಂದ 70ರಲ್ಲೇ ಇರೋದು. ಕೋಲಾರಲ್ಲಿ ಹೇಳ್ಬಿಡ್ತೀನಿ ನೋಡಿ, ಅದೇನೋ ಗಠಬಂಧನ್ ಮಾಡ್ಕೊಂಡಿದ್ರ ನಾವು ಗಠಬಂಧನ್ ಕಳೆದ 2 ವರ್ಷಗಳಲ್ಲಿ ಅನೇಕ ಅನುಭವಗಳು ಆಗಿದ್ದಾವೆ, ಒಳ್ಳೆ ಅನುಭವಗಳು ಆಗಿದ್ದಾವೆ, ಕೆಲವು ಕಹಿ ಅನುಭವಗಳಾಗಿದ್ದಾವೆ. ಎಲ್ಲಿ ಕಹಿ ಅನಿಸಿದಾಗ ತಕ್ಷಣ ಅದನ್ನು ಹಿಂಪಡೆದಿರುವಂಥದ್ದು ಉದಾಹರಣೆ ನಿಮ್ಮ ಮುಂದೆನೇ ಇದೆ. ಹಾಗಾಗಿ ದಿಸ್ ನಾಟ್ ಅಲ್ಟಿಮೇಟ್, ಈಗೇನು ಮಾಡಿದ್ದಾರೆ ಅದೇ ಅಂತಿಮ ಅಂತಲ್ಲ, ಖಂಡಿತವಾಗಿಯೂ ಅದರ ಪುನರ್ ಪರಿಶೀಲನೆ ಮಾಡ್ತಾರೆ ಅಂತ ನನಗೂ ಖಂಡಿತವಾಗಿ. ಮತ್ತು ನಮ್ಮ ರಾಜ್ಯ ಸರ್ಕಾರ ನಾವು ನೋಡಿದ್ದೀವಿ, ಇವತ್ತು ಹಾಲ್ದಾಗಲಿ ಕರ್ಡ್ಗಾಗಲಿ ಮೊಸರಿಗಾಗಲಿ ಕಡಿಮೆ ಮಾಡಿದ್ದೀವಿ, ಜನರು ಹೊರೆ ಆಗ್ತಿದ್ದಂಗೆ ನೋಡ್ಕೊಂಡಿದ್ದೀವಿ. ಈಗ ಹಾಸ್ಪಿಟಲ್ ತಗೊಳ್ಳಿ ಸರ್, ರೂಮ್ ಚಾರ್ಜ್ 5,000 ಮೇಲೆ ಇದ್ರೆ 5%, 1,000 ಮೇಲೆ ಅಂದರೆ 12%. ಆಮೇಲೆ ಪೆನ್ಸಿಲ್ ಪಂಪ್ ಸೆಟ್ ಮನೆಗಳು ನಗರ ಪ್ರದೇಶದಲ್ಲಿ ಮನೆಗಳು ನಿರ್ಮಾಣ ಆಗಿದೆ. ಪ್ರಧಾನಮಂತ್ರಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಮಾಡಿದ್ರೆ ಬಂದು ಅದರಲ್ಲಿ ರಾಜಕಾರಣ ಏನೂ ಇಲ್ಲ. ನಮ್ಮ ಸಂಬಂಧ ಬಹಳ ದೀರ್ಘಕಾಲ, ನಮ್ಮ ತಂದೆಯವರ ಕಾಲದಿಂದ ಕೂಡ ನಾವು ಬಹಳ ಹತ್ತಿರ ಇದ್ದೇವೆ. ಅಷ್ಟು ಬಿಟ್ಟರೆ ನಾವು ರಾಜಕಾರಣ ಏನೂ ಮಾತಾಡಿಲ್ಲ. ನೋಡ ರಾಜಕಾರಣ ಏನು ನಿಂತಿರಲ್ಲ ಅಲ್ವಾ, ಜಿಲ್ಲೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಶಾಸಕರನ್ನು ಸೋಲಿಸುವಂತ ಗುರಿ ಹಾಕೊಂಡಿದ್ದೇವೆ. ಅದು ಕೋಲಾರ ಜಿಲ್ಲೆಯಲ್ಲಿ ನಾವು ಮಾಡಿ ತೋರಿಸ್ತೇವೆ.